ನಾನು ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ನನ್ನ ತಮ್ಮ ಓನ್ ಬ್ರದರ್ ದೇ ಒಂದು ಮರ್ಡರ್ ಆಗಿರುತ್ತೆ ಅಂತ ಅಂದುಕೊಳ್ಳಿ ಸೋ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಒಬ್ಬ ತರ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಾಗ ನಾನು ಎರಡು ತರ ಎಮೋಷನ್ಸ್ ನ ಇಲ್ಲಿ ಕ್ಯಾರಿ ಮಾಡಬೇಕಾಗುತ್ತೆ ಒಂದು ಹಿ ಇಸ್ ಮೈ ಓನ್ ಬ್ರದರ್ ಎಲ್ಲ ಒಂದ ಕಡೆ ಒಂದು ನೋವು ಇರುತ್ತೆ ಅದನ್ನು ಕೂಡ ಎಕ್ಸ್‌ಪ್ರೆಸ್ ಮಾಡಬೇಕು ಎರಡನೇದಾಗಿ ನಾನು ಪೊಲೀಸ್ ಆಫೀಸರ್ ಅಂದ್ರೆ ಡಿಟೆಕ್ಟಿವ್ ಆಫೀಸರ್ ಸೋ ನಾನು ಆ ಡಿಗ್ನಿಟಿನ ಮೇಂಟೇನ್ ಮಾಡಬೇಕಾಗುತ್ತೆ ಎಲ್ಲೂ ಕೂಡ ನನ್ನ ಎಮೋಷನ್ಸ್ ನ ಇಲ್ಲಿ ಬಿಟ್ಕೊಡೋ ಹಾಗಿರಲ್ಲ ಆ ಎರಡರ ಮಧ್ಯದಲ್ಲೂ ಕೂಡ ಇಲ್ಲಿ ನಾನು ಪರ್ಫಾರ್ಮ್ ಮಾಡ್ತಾ ಇರ್ತೀನಿ ಇಲ್ಲಿಗೆ ಬಂದ ತಕ್ಷಣನೇ ಅಂದ್ರೆ ಈ ಸೀನ್ಗೆ ಎಂಟರ್ ಆದ ತಕ್ಷಣ ನಮಗೆ ಒಂದು ವೈಟ್ ಸ್ಪೇಸ್ ಕೊಟ್ಟಿರ್ತಾರೆ ಖಾಲಿ ಜಾಗನ ಸೋ ನಾನು ಆಸ್ ಎ ಡಿಟೆಕ್ಟಿವ್ ಆಫೀಸರ್ ನಾನು ಏನು ಮಾಡ್ತೀನಿ ನನ್ನ ಬ್ರದರ್ ಅಥವಾ ತಮ್ಮ ಯಾರನ್ನ ನೋಡಿದ ತಕ್ಷಣನೇ ಅದಾದ ನಂತರ ನಾನು ಒಂದು ಅಬ್ಸರ್ವ್ ಮಾಡ್ತೀನಿ ಇಲ್ಲಿ ಏನೇನು ನಡೆದಿರಬಹುದು ಇಲ್ಲಿ ಗ್ಲಾಸಸ್ ಎಷ್ಟು ಇದೆ ಇಲ್ಲಿ ಬುಕ್ಸ್ ಗಳೇನಿದೆ ಇಲ್ಲಿ ಏನು ಅಂದ್ರೆ ಹಿಂಟ್ ಏನು ಬಿಟ್ಟು ಹೋಗಿರಬಹುದು ಅನ್ನೋದಕ್ಕೆ ಸೂಕ್ಷ್ಮವಾಗಿ ಗಮನಿಸ್ತೀನಿ ಸೋ ಅದನ್ನ ಗಮನಿಸ್ತಾನೆ ಹಾಗೆ ನಾನು ಎಲ್ಲ ಒಂದು ಜಾಗದಲ್ಲಿ ಹೋಗ್ತೀನಿ ಅಲ್ಲಿ ಏನೋ ಬುಕ್ ಇರುತ್ತೆ ಬುಕ್ ಇಂದ ಏನಾದರೂ ನನಗೆ ಹಿಂಟ್ ಸಿಗಬಹುದಾ ಅಂತ ಬುಕ್ ನ ತೆಗೆದು ನೋಡ್ತಾ ಇರ್ತೀನಿ ಒಂದೊಂದೇ ಪೇಜ್ ನ ಸೋ ನನ್ನ ಹಿಂದಗಡೆ ಕ್ಯಾಮೆರಾ ಇರುತ್ತೆ ಅವಾಗ ನಾನು ನೋಡಬೇಕು ಬುಕ್ ಕಾಣಿಸ್ತಾ ಇದೆಯೋ ಇಲ್ಲವೋ ಅಂತ ಹೇಳಿ ಆ ಕ್ಯಾಮೆರಾಗೆ ಸ್ವಲ್ಪ ಸ್ಪೇಸ್ ಮಾಡ್ಕೊಟ್ಟು ಅದನ್ನ ತಿರುಗಿಸೋ ಅಂತ ಸೋ ನಾನು ಎಲ್ಲ ಹೋಗಿ ಒಂದ ಕಡೆ ಸಿಡಿ ನ ತಗೊಳ್ತೀನಿ ಆ ಸಿಡಿ ತಗೊಂಡು ಒಂದು ಅಬ್ಸರ್ವ್ ಮಾಡ್ತೀನಿ ಸೋ ಅಂದ್ರೆ ಪ್ರಾಪರ್ಟಿ ನ ಹೇಗೆ ಬಳಸಬಹುದು ಅಂತ ಕನ್ನಡಕ್ಕೆ ಸೋ ದಿಸ್ ಇಸ್ ಒನ್ ಎಕ್ಸಾಂಪಲ್ ಸೊ ನೆಕ್ಸ್ಟ್ ಮಾರ್ಕಿಂಗ್ ಅಂದ್ರೆ ಆ ಪೊಸಿಷನ್ ನೀವು ನಿಲ್ಲೋದಕ್ಕೆ ಒಂದು ಮಾರ್ಕ್ ನ ಮಾಡ್ತಾರೆ ಸೊ ಟೇಪ್ ನ ದಿಲ್ ಕೀಪ್ ಇಟ್ ಲೈಕ್ ಒಂದು ಕ್ರಾಸ್ ಆಗಿ ಒಂದು ಪೊಸಿಷನ್ ಕೊಡ್ತಾರೆ ಸೊ ನೀವು ಅಲ್ಲೇ ಬಂದು ನಿಲ್ಬೇಕಾಗುತ್ತೆ ಸೊ ಆಸ್ ಎ ಇನ್ವೆಸ್ಟಿಗೇಷನ್ ಆಫೀಸರ್ ನನ್ನ ತಮ್ಮ ಆದರೂ ಕೂಡ ನನಗೆ ಅದೊಂದು ಎಮೋಷನ್ ಬರ್ತಾ ಇದೆ ಅವನು ನೋಡಿದ್ರೆ ನನಗೆ ದುಃಖ ತಡೆಯೋಕ್ಕಾಗ್ತಾ ಇಲ್ಲ ಅಳಬೇಕು ಬಟ್ ನನ್ನ ಕಣ್ಣಲ್ಲಿ ನೀರು ಬರ್ತಿಲ್ಲ ವೆರಿ ಸಿಂಪಲ್ ಗ್ಲಿಸರಿನ್ ಅಂತ ಹೇಳಿ ಬಳಸ್ತೀವಿ ಸೊ ಅದು ಕಣ್ಣಿಗೆ ಏನು ತೊಂದರೆ ಆಗಲ್ಲ ಗ್ಲಿಸರಿನ್ನ ಬಳಸ್ತೀವಿ ಆದರೆ ಬಟ್ ಎಮೋಷನ್ಸ್ನ ನಾವೇ ಕೊಡಬೇಕು ಈ ಥರ ಸಣ್ಣ ಸಣ್ಣ ವಿಚಾರಗಳನ್ನು ನಾವಿಲ್ಲಿ ಇರೋ ಸಣ್ಣ ಟೈಮಲ್ಲಿ ನೋಡ್ತೀವಿ ಬಟ್ ಉಳಿದಿದ್ದನ್ನು ಕಲಿಬೇಕು ಅಂದಾಗ ಅಫ್ಕೋರ್ಸ್ ನಮ್ಗೆ ಯಾರಾದರೂ ಗುರುಗಳು ಬೇಕೇ ಬೇಕು ಸೊ ಇವನ್ ನಾನು ಕೂಡ ಥಿಯೇಟರ್ ಡ್ರಾಮಾ ಅಲ್ಲಿ ಒಂದು 8-10 ವರ್ಷಗಳ ಕಾಲ ನಾನು ಸುಮಾರು ತಂಡಗಳ ಜೊತೆ ಕೆಲಸ ಮಾಡ್ತಾ ಕೊನೆಗೆ ಸಂಚಾರಿ ತಂಡದಲ್ಲಿ ನಾನು ಮಾಡ್ತಾ ಇದ್ದೀನಿ ಈಗಲೂ ಕೂಡ ಅಲ್ಲೊಂದಷ್ಟು ನಟನೆಗೆ ಸಂಬಂಧಪಟ್ಟ ವಿಷಯಗಳನ್ನು ಕಲ್ತ್ಕೊಂಡೆ ಅರಿತುಕೊಂಡೆ ಬಟ್ ಸಿನಿಮಾಗೆ ಬಂದಾಗ ಅಲ್ಲಿ ಲ್ಯಾಂಗ್ವೇಜೇ ಬೇರೆ ಆಗುತ್ತೆ ನಾವು ನಾಟಕ ಮಾಡುವಾಗ ಇಲ್ಲಿ ಶೂಟಿಂಗ್ ಮಾಡುವಾಗ ಶೂಟಿಂಗ್ ಲೊಕೇಶನ್ ಗ್ರಾಮರೇ ಬೇರೆ ಇರುತ್ತೆ ಅದಕ್ಕೆ ಸಿನಿಮಾ ಲ್ಯಾಂಗ್ವೇಜ್ ಅಂತ ಕರಿತೀವಿ ಸೊ ದೇರ್ ಇಸ್ ಅ ಸ್ಮಾಲ್ ಥ್ರೆಡ್ ಬಿಟ್ವೀನ್ ಥಿಯೇಟರ್ ಆ್ಯಂಡ್ ಸಿನಿಮಾ ಅಲ್ಲಿಗೂ ಇಲ್ಲಿಗೂ ಒಂದು ಸಣ್ಣ ಎಳೆ ಇರುತ್ತೆ ಆ ಎಳೆನ ಕಂಡುಹಿಡ್ಕೋಬೇಕು ಸೊ ಅದು ಹೇಗೆ ಸೊ ಇವುಗಳನ್ನು ನಾವು ಕಂಡುಹಿಡ್ಕೋಬೇಕು ಅಥವಾ ಕಲಿಬೇಕು ಅಂತಂದಾಗ ಅಫ್ಕೋರ್ಸ್ ನಮ್ಗೆ ಯಾರಾದರೂ ಒಬ್ಬ ಟೀಚರ್ಸ್ ಬೇಕೇ ಬೇಕು ಸೊ ಹಾಗಾಗಿ ಜಿ ಅಕಾಡೆಮಿನ ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಸೊ ಮುಂದೆ ನೀವೇನು ಅಂದ್ಕೊಂಡಿರ್ತೀವೋ ಅದನ್ನು ಸಾಧಿಸಿ ಆಲ್ ದ ಬೆಸ್ಟ್ ಬನ್ನಿ ಸಿನಿಮಾ ತಿಳಿಯೋಣ ಕಲಿಯೋಣ ಬೆಳೆಯೋಣ